ಹಾಯ್ ಗೈಸ್ ವೆಲ್ಕಮ್ ಟು ಕಾಣ ಚಾಂಪಿಯನ್ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಟ್ವೆಲ್ತ್ ಮಾರ್ಚ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿ ಗೆಳೆಯರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಕ್ವಶನ್ ಸಿ ಐ ಎಸ್ ಎಫ್ ರೈಸಿಂಗ್ ಡೇ ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಇನ್ ಇಂಡಿಯಾ ಆನ್ ಡ್ಯಾಶ್ ಸಿ ಐ ಎಸ್ ಎಫ್ ರೈಸಿಂಗ್ ದಿನವನ್ನು ಪ್ರತಿ ವರ್ಷ ಭಾರತದಲ್ಲಿ ಡ್ಯಾಶ್ ರಂದು ಆಚರಿಸಲಾಗುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಟೆಂತ್ ಮಾರ್ಚ್ ಸಿ ಐ ಎಸ್ ಎಫ್ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿ ಐ ಎಸ್ ಎಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ರೈಸಿಂಗ್ ದಿನವನ್ನು ವರ್ಷ ಮಾರ್ಚ್ ಹತ್ತರಂದು ಆಚರಿಸಲಾಗುತ್ತದೆ ಎಂಡ್ಗೈಸ್ ಸಿ ಐ ಎಸ್ ಅನ್ನು ನೈನ್ಟೀನ್ ಸಿಕ್ಸ್ಟಿ ನೈನರಲ್ಲಿ ಭಾರತದ ಸಂಸತ್ತಿನ ಕಾಯ್ದೆಯಡಿ ಸ್ಥಾಪಿಸಲಾಯಿತು ಎಂಡ್ಗೈಸ್ ಸಿ ಐ ಎಸ್ ಎಫ್ ಗೃಹ ಸಚಿವಾಲಯ ಮತ್ತು ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಸೊ ಸಿ ಬಗ್ಗೆ ಎಸ್ ಎಫ್ ಬಗೆಸ್ ಸಿ ಎಸ್ ಎಫ್ ದ ಫುಲ್ ಫಾರ್ಮ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸಿಐ ಎಸ್ ಎಫ್ ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ಅಂಡ್ ದು ಡೈರೆಕ್ಟರ್ ಜನರಲ್ ಸುಬೋಧ್ ಕುಮಾರ್ ಜೈಸ್ವಾಲ್ ನೋ ಸ್ಮೋಕಿಂಗ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಡ್ಯಾಶ್ ನೋ ಸ್ಮೋಕಿಂಗ್ ಡೇ ಯಾವಾಗ ಆಚರಿಸಲಾಗುತ್ತದೆ ರೈಟ್ ಆನ್ಸರ್ ಆಪ್ಷನ್ ಸಿ ಸೆಕೆಂಡ್ ವೆನಸ್ ಡೇ ಆಫ್ ಮಾರ್ಚ್ ಪ್ರತಿ ವರ್ಷ ಸೆಕೆಂಡ್ ವೆನಸ್ಡೇ ಆಫ್ ಮಾರ್ಚ್ ನಂತೂ ನೋ ಸ್ಮೋಕಿಂಗ್ ಡೇ ಅನ್ನು ಆಚರಿಸಲಾಗುತ್ತದೆ ಹೂ ಅಮಾಂಗ್ ದ ಫಾಲೋವಿಂಗ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ ಪ್ರೆಸ್ಟೀಜಿಯಸ್ ಟಾಪ್ ಟ್ವೆಂಟಿ ಗ್ಲೋಬಲ್ ವುಮನ್ ಆಫ್ ಎಕ್ಸಿಲೆನ್ಸ್ ಅವಾರ್ಡ್ ಫಾರ್ ಟ್ವೆಂಟಿ ಟ್ವೆಂಟಿ ಎರಡು ಸಾವಿರ ಇಪ್ಪತ್ತರ ಪ್ರತಿಶಿಷ್ಟ ಟಾಪ್ ಟ್ವೆಂಟಿ ಗ್ಲೋಬಲ್ ವುಮನ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿಗೆ ಯಾರು ಆಯ್ಕೆ ಆಗಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ತಮಿಳ್ಸಾಯಿ ಸುಂದರರಾಜನ್ ವುಮೆನ್ ಎಂಪವರ್ಮೆಂಟ್ಗೆ ಮಾಡಿದ ಕೆಲಸಕ್ಕಾಗಿ ಎರಡು ಸಾವಿರದ ಇಪ್ಪತ್ತರ ಪ್ರತಿಶಿಷ್ಟ ಟಾಪ್ ಟ್ವೆಂಟಿ ಗ್ಲೋಬಲ್ ವುಮೆನ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿಗೆ ತೆಲಂಗಾಣ ಗವರ್ನರ್ ತಮಿಳ್ ಸಾಯಿ ಸುಂದರರಾಜನ್ ಅವರು ಆಯ್ಕೆ ಆಗಿದ್ದಾರೆ ಸೊ ನೆಕ್ಸ್ಕೈಸ್ ಅದರ್ ಆಪ್ಷನ್ಸ್ ನೋಡಾದರೆ ರಾಣಿ ಮೌರ್ಯ ಇಸ್ ದ ಗವರ್ನರ್ ಆಫ್ ಉತ್ತರಾಖಂಡ್ ಆನಂದಿಬೆನ್ ಪಟೇಲ್ ಗವರ್ನರ್ ಆಫ್ ಉತ್ತರ ಪ್ರದೇಶ್ ಆ್ಯಂಡ್ ಪ್ರದೇಶ್ ನೆಕ್ಸ್ಟ್ ನಜ್ಮಾ ಹೆಪ್ತುಲ್ಲಾ ಸೊ ನಜ್ಮಾ ಹೆಪ್ತುಲ್ಲಾ ಇಸ್ ದ ಗವರ್ನರ್ ಆಫ್ ಮಣಿಪುರ್ ವಿಚ್ ಬ್ಯಾಂಕ್ ಹ್ಯಾಸ್ ಸ್ಟಾಪ್ ದ ಲಿಸ್ಟ್ ಆಫ್ ಡಿಜಿಟಲ್ ಸ್ಕೋರ್ ಕಾರ್ಡ್ ರಿಲೀಸ್ ಬೈ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಚಿವಾಲಯ ಬಿಡುಗಡೆ ಮಾಡಿದ ಡಿಜಿಟಲ್ ಪಾವತಿ ಸ್ಕೋರ್ ಕಾರ್ಡ್ ಪಟ್ಟಿಯಲ್ಲಿ ಯಾವ ಬ್ಯಾಂಕ್ ಅಗ್ರಸ್ಥಾನದಲ್ಲಿದೆ राइट आंसर इज ऑप्शन सी स्टेट बैंक ऑफ इंडिया इलेक्ट्रॉनिक्स एसबीलेक्ट्रानि तंत्रज्ञान सचिवालय बुड़े डिजिटल पेमेंट स्कोर कॉड पट्टी एसबी अग्र स्थान है गई एसबी चेरपर्सन दिनेशमार खार एंड एसबी हेड क्वार्टर्स मुंबईन नेक्स्ट गई भारत मिनिस्टर इलेक्ट्रॉनिक्स अंड इनफार्मेसन टेक्नोलॉजी रविशंकर प्रसाद हू अमंग द फॉलोविंग इन स्पोन द न्यू चीफ मिनिस्टर ऑफ उत्तराखंड ಉತ್ತರಾಖಂಡ ಹೊಸ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ತಿರತ್ ಸಿಂಗ್ ರಾವತ್ ಉತ್ತರಾಖಂಡ್ನ ಹೊಸ ಮುಖ್ಯಮಂತ್ರಿಯಾಗಿ ತಿರತ್ ಸಿಂಗ್ ರಾವತ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಸೊ ಉತ್ತರಾಖಂಡ್ ಬಗ್ಗೆ ಗೈಸ್ ಉತ್ತರಾಖಂಡ್ ಗವರ್ನರ್ ಬೇಬಿರಾನಿ ಮೌರ್ಯ ವಿಚ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಹ್ಯಾಸ್ ಬಿನ್ ಲಾಂಚ್ ಬೈ ತ್ರಿಪುರ ಚೀಫ್ ಮಿನಿಸ್ಟರ್ ಟು ಬೂಸ್ಟ್ ಇ ಗವರ್ನನ್ಸ್ ಇ ಗವರ್ನನ್ಸ್ ಅನ್ನು ಹೆಚ್ಚಿಸಲು ತ್ರಿಪುರ ಮುಖ್ಯಮಂತ್ರಿ ಯಾವ ಡಿಜಿಟಲ್ ಅನ್ನು ಪ್ರಾರಂಭಿಸಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ತ್ರಿಪುರ ಈ ಗವರ್ನನ್ಸ್ ಅನ್ನು ಹೆಚ್ಚಿಸಲು ಡಿಜಿಟಲ್ ಪ್ಲಾಟ್ಫಾರ್ಮ್ ತ್ರಿಪುರ ಅನ್ನು ತ್ರಿಪುರಾದ ಮುಖ್ಯಮಂತ್ರಿ ಬಿಪ್ಲಬ್ ಕುಮಾರ್ ದೇವ್ ಅವರು ಪ್ರಾರಂಭಿಸಿದ್ದಾರೆ ಸೊ ತ್ರಿಪುರ ಬಗ್ಗೆ ತ್ರಿಪುರದು ಕ್ಯಾಪಿಟಲ್ ಅಗರ್ತಾಲಾ ತ್ರಿಪುರದು ಗವರ್ನರ್ ರಮೇಶ್ ಬಾಯ್ಸ್ ಆ್ಯಂಡ್ ತ್ರಿಪುರಾದ ಮುಖ್ಯಮಂತ್ರಿ ಬಿಪ್ಲಬ್ ಕುಮಾರ್ ದೇವ್ ವೆರ್ ವಾಸ್ ಇಂಡಿಯಾಸ್ ಲಾರ್ಜೆಸ್ಟ್ ಕಿಡ್ನಿ ಡಯಾಲಿಸಿಸ್ ಹಾಸ್ಪಿಟಲ್ ಎಸ್ಟಾಬ್ಲಿಷ್ಡ್ ಇನ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಒನ್ ರಲ್ಲಿ ಭಾರತದ ದೊಡ್ಡ ಕಿಡ್ನಿ ಡಯಾಲಿಸಿಸ್ ಆಸ್ಪತ್ರೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ದೆಲ್ಲಿ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಒನ್ ರಲ್ಲಿ ಭಾರತದ ಅತಿ ದೊಡ್ಡ ಕಿಡ್ನಿ ಡಯಾಲಿಸಿಸ್ ಹಾಸ್ಪಿಟಲ್ ಅನ್ನು ದೆಲ್ಲಿಯಲ್ಲಿ ಸ್ಥಾಪಿಸಲಾಯಿತು ಟೆಲಿಕಾಂ ಸೆಕ್ರೆಟರಿ ಅಂಶು ಪ್ರಕಾಶ್ ಇನಾಗ್ರೇಟೆಡ್ ಅಂಡ್ ಡ್ಯಾಶ್ ಆನ್ ಫೈ ಜಿ ಟೆಕ್ನಾಲಜಿ ಟೆಲಿಕಾಂ ಕಾರ್ಯದರ್ಶಿ ಅನ್ಶು ಪ್ರಕಾಶ್ ಫೈ ಜಿ ಟೆಕ್ನಾಲಜಿ ಬಗ್ಗೆ ಡ್ಯಾಶ್ ಉದ್ಘಾಟಿಸಿದರು

ಇಪ್ಪತ್ತೊಂದಕ್ಕೆ ವಿಶ್ವಸಂಸ್ಥೆಯ ಬಯಾ ಲೆಕ್ಕ ಪರಿಶೋಧಕರ ಸಮಿತಿಯ ಅಧ್ಯಕ್ಷರಾಗಿ ಗಿರೀಶ್ ಚಂದ್ರ ಮುರ್ಮು ಅವರು ಆಯ್ಕೆ ಆಗಿದ್ದಾರೆ ನೇಮ್ ದ ಇಂಡಿಯನ್ ಪ್ಲೇಯರ್ ಹೂ ಆಸ್ ಬೋರ್ನ್ ಬಿಬಿಸಿ ಇಂಡಿಯನ್ ಸ್ಪೋರ್ಟ್ಸ್ ವುಮನ್ ಆಫ್ ಇಯರ್ ಅವಾರ್ಡ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಒನ್ ಎರಡ್ ಸಾವಿರದ ಭಾರತೀಯ ಸ್ಪೋರ್ಟ್ಸ್ ವುಮನ್ ಆಫ್ ದಿ ಇಯರ್ ಅವಾರ್ಡ್ ಯಾರು ಪಡೆದಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕೊನೆರು ಹಾಂಪಿ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ ಕೊನೆರು ಹ್ಯಾಂಪಿ ಟೂ ತೌಸಂಡ್ ಟ್ವೆಂಟಿ ಒನ್ರ ವರ್ಷದ ಸಿ ಸ್ಪೋರ್ಟ್ಸ್ ವುಮನ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಗೈಸ್ ಕೊನೆರು ಹ್ಯಾಂಪಿ ಟೂ ತೌಸಂಡ್ ಟೂರಲ್ಲಿ ಹದಿನೈದು ವರ್ಷ ವಯಸ್ಸಿನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆದ ಅತ್ಯಂತ ಕಿರಿಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಗೈಸ್ ಸೀನಿಯರ್ ಸ್ಪೋರ್ಟ್ಸ್ ವುಮನ್ ಅಂಜು ಬಾಬಿ ಜಾರ್ಜ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದರು ಆ್ಯಂಡ್ ಯುವ ಶೂಟರ್ ಮನು ಭಾಕರ್ ಇಮರ್ಜಿಂಗ್ ಪ್ಲೇಯರ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಆ್ಯಂಡ್ ಗೈಸ್ ನಾವು ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ಅಥವಾ ಮಾದರಿ ಪರೀಕ್ಷೆನ ಲಾಂಚ್ ಮಾಡಿದ್ದೀವಿ ಆ್ಯಂಡ್ ಗೈಸ್ ಇಂಟರ್ಫೇಸ್ ತುಂಬ ಕ್ಲೀನ್ ಇದೆ ಸೊ ಈಸಿಯಾಗಿ ನೀವು ನಿಮ್ಮ ಮೊಬೈಲಿಂದಲೇ ಈ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡ್ಬೋದು ಆ್ಯಂಡ್ ಗೈಸ್ ನೀವು ಮಾಕ್ ಟೆಸ್ಟ್ ಸಬ್ಮಿಟ್ ಮಾಡಿದ ಮೇಲೆ ಇನ್ಸ್ಟಂಟಾಗಿ ರಿಸಲ್ಟ್ಸ್ ಆ್ಯಂಡ್ ಅನಾಲಿಸಿಸ್ ಬರುತ್ತೆ ಎಕ್ಸಾಂಪಲ್ ಗೈಸ್ ನೀವು ಎಷ್ಟು ಕರೆಕ್ಟ್ ಮಾಡಿದ್ದೀರಾ ಎಷ್ಟು ರಾಂಗ್ ಮಾಡಿದ್ದೀರಾ ಎಷ್ಟು ಸ್ಕಿಪ್ ಮಾಡಿದ್ದೀರಾ ಆಲ್ ಓವರ್ ಕರ್ನಾಟಕ ನಿಮ್ಮದು ಎಷ್ಟು ಟ್ರೈನ್ ಬಂದಿದೆ ಆ್ಯಂಡ್ ಆ ಟೆಸ್ಟ್ನಲ್ಲಿ ಟಾಪ್ ಟೆನ್ ಯಾರು ಇದ್ದಾರೆ ಅವರು ಮಾರ್ಕ್ಸ್ ನೀವು ಕಂಪೇರ್ ಮಾಡ್ಬೋದು

ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ನೂರ ಎಂಬತ್ನಾಲ್ಕು ದೇಶಗಳಲ್ಲಿ ಭಾರತ ನೂರ ಇಪ್ಪತ್ತೊಂದನೇ ಸ್ಥಾನದಲ್ಲಿದೆ ಒನ್ ಟ್ವೆಂಟಿ ಒನ್ ಗೈಸ್ ಈ ಇಂಡೆಕ್ಸ್ನಲ್ಲಿ ಭಾರತದ ಸ್ಕೋರ್ ನೋಡೋದ್ರೆ ಹಂಡ್ರೆಡ್ರಲ್ಲಿ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಆ್ಯಂಡ್ ಯು ಎಸ್ ಕನ್ಸರ್ವೇಟಿವ್ ಥಿಂಕ್ ಟ್ಯಾಂಕ್ ದಿ ಹೆರಿಟೇಜ್ ಫೌಂಡೇಶನ್ ಪ್ರಕಟಿಸಿದ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಾಂಕ ಟು ತೌಸಂಡ್ ಟ್ವೆಂಟಿ ಒನ್ರಲ್ಲಿ ಸಿಂಗಾಪುರ್ ದೇಶ ಅಗ್ರ ಸ್ಥಾನದಲ್ಲಿದೆ ಗೈಸ್ ಏಷ್ಯಾ ಪೆಸಿಫಿಕ್ ಕಂಟ್ರೀಸ್ನಲ್ಲಿ ಭಾರತ ನಲವತ್ತು ದೇಶಗಳಲ್ಲಿ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ಗೈಸ್ ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ ಟಾಪ್ ತ್ರೀ ಕಂಟ್ರೀಸ್ ನೋಡೋದೇ ಫಸ್ಟ್ ಸಿಂಗಾಪುರ್ ಸೆಕೆಂಡ್ ನ್ಯೂಜಿಲೆಂಡ್ ಆ್ಯಂಡ್ ಥರ್ಡ್ ಆಸ್ಟ್ರೇಲಿಯಾ ಆ್ಯಂಡ್ ಭಾರತ ನೂರ ಇಪ್ಪತ್ತೊಂದನೇ ಸ್ಥಾನದಲ್ಲಿದೆ ಶ್ರೀಕಾಂತ್ ಮೋಗೆ ಹೂ ಆಸ್ ಪಾಸ್ಟ್ ರೀಸೆಂಟ್ಲಿ ವಾಸ್ ಅ ರಿನಾಮ್ ಥೇಟರ್ ಅಂಡ್ ಫಿಲ್ಮ್ ಆಕ್ಟರ್ ಫ್ರಮ್ ವಿಚ್ ಫಿಲ್ಮ್ ಇಂಡಸ್ಟ್ರಿ ಇತ್ತೀಚೆಗೆ ನಿಧನರಾದ ಶ್ರೀಕಾಂತ್ ಮೋಗೆ ಯಾವ ಚಿತ್ರರಂಗದ ಖ್ಯಾತ ನಟ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮರಾಠಿ ಮರಾಠಿ ಥಿಯೇಟರ್ ಆ್ಯಂಡ್ ಫಿಲ್ಮ್ ಆಕ್ಟರ್ ಶ್ರೀಕಾಂತ್ ಮೋಗೆ ಅವರು ಇತ್ತೀಚೆಗೆ ನಿಧನರಾದರು ಮೊಹಮ್ಮದವ್ ಇಸಾಫೌ ಹ್ಯಾಸ್ ಬೋರ್ನ್ ಟ್ವೆಂಟಿ ಟ್ವೆಂಟಿ ಇಬ್ರಾಹಿಂ ಪ್ರೈಸ್ ಫಾರ್ ಅಚೀವ್ಮೆಂಟ್ ಇನ್ ಆಫ್ರಿಕನ್ ಲೀಡರ್ಶಿಪ್ ಹೀ ಇಸ್ ದ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ ಮೊಹಮ್ಮದೌ ಇಸಾಫೌರು ಆಫ್ರಿಕನ್ ನಾಯಕತ್ವದಲ್ಲಿ ಸಾಧನೆಗಾಗಿ ಟ್ವೆಂಟಿ ಟ್ವೆಂಟಿ ಇಬ್ರಾಹಿಂ ಪ್ರಶಸ್ತಿ ಗೆದ್ದಿದ್ದಾರೆ ಅವರು ಯಾವ ದೇಶದ ಅಧ್ಯಕ್ಷರು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ನೈಜರ್ ನೈಜರ್ನ ಪ್ರೆಸಿಡೆಂಟ್ ಮೊಹಮ್ಮದೌ ಇಸಾಫೌ ವಿಶ್ವದ ಅತಿ ದೊಡ್ಡ ಲೀಡರ್ಶಿಪ್ ಅವಾರ್ಡ್ ಆಫ್ರಿಕನ್ ನಾಯಕತ್ವದಲ್ಲಿ ಸಾಧನೆಗಾಗಿ ಟ್ವೆಂಟಿ ಟ್ವೆಂಟಿ ಇಬ್ರಾಹಿಂ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಂಡ್ ಗೈಸ್ ಈ ಪ್ರಶಸ್ತಿಯನ್ನು ವಿಶ್ವದ ಬಡಖಂಡದಲ್ಲಿ ಉತ್ತಮ ಆಡಳಿತವನ್ನು ಉತ್ತೇಜಿಸಲು ಸುಡಾನ್ ಬಿಲಿನಿಯರ್ ಮೋ ಇಬ್ರಾಹಿಂ ಅವರ ಪ್ರತಿಷ್ಠಾನವು ಟು ತೌಸಂಡ್ ಸಿಕ್ಸ್ ರಲ್ಲಿ ಪ್ರಾರಂಭಿಸಿತು ಸೊ ನೈಜರ್ ಬಗ್ಗೆ ನೈಜರ್ ನೈಜರ್ದು ಕ್ಯಾಪಿಟಲ್ ನಿಯಾಮೆ ನೈಜರ್ದು ಕರೆನ್ಸಿ ವೆಸ್ಟ್ ಆಫ್ರಿಕನ್ ಎಫ್ ಎ ಅಂಡ್ ಆ್ಯಂಡ್ ನೈಜರ್ದು ಪ್ರೆಸಿಡೆಂಟ್ ಮೊಹಮ್ಮದೌ ಇಸಾಫ್ ಸ್ನೇಹಿತರೆ ಎಸ್ ಎರಡು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ ಫಸ್ಟ್ ಕ್ವೆಶನ್ ಇರೋದು ಹೂ ವಾಸ್ ದ ಫಸ್ಟ್ ನಾನ್ ಇಂಡಿಯನ್ ಟು ರಿಸೀವ್ ಭಾರತ ರತ್ನ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ನಾನ್ ಇಂಡಿಯನ್ ಯಾರು ಇದಕ್ಕೆ ಉತ್ತರ ಸ್ನೇಹಿತರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಸೆಕೆಂಡ್ ಕ್ವಶನ್ ಸ್ನೇಹಿತರೆ ವಿಚ್ ಬ್ಯಾಂಕ್ ಹ್ಯಾಸ್ ಲಾಂಚ್ ಸ್ಮಾರ್ಟ್ಅಪ್ ಉನ್ನತಿ ಫಾರ್ ಉಮನ್ ಆಂಟರ್ಪ್ರನರ್ಸ್ ಮಹಿಳಾ ಉದ್ಯಮಿಗಳಿಗಾಗಿ ಯಾವ ಬ್ಯಾಂಕ್ ಸ್ಮಾರ್ಟ್ಅಪ್ ಉನ್ನತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಉತ್ತರ ಸ್ನೇಹಿತರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ವಶನ್ ಆಫ್ ನೋಡಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಇರೋದು ಹೂ ವಾಸ್ ಒನ್ ಇನ್ ಆಸ್ ನ್ಯೂ ಚೀಫ್ ಮಿನಿಸ್ಟರ್ ಆಫ್ ಉತ್ತರಾಖಂಡ್ ಉತ್ತರಾಖಂಡದ ಹೊಸ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಸೆಕೆಂಡ್ ಕ್ವಶನ್ ಸ್ನೇಹಿತರೆ ವಾಟ್ ಇಸ್ ಅ ರ್ಯಾಂಕ್ ಆಫ್ ಇಂಡಿಯಾ ಇನ್ ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಎರಡು ಸಾವಿರ ಇಪ್ಪತ್ತೊಂದರ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಭಾರತದ ರ್ಯಾಂಕ್ ಎಷ್ಟು ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಫ್ರೆಂಡ್ಸ್ ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಷನ್ ಇದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗುನಾ ಮುಂದಿನ ವಿಡಿಯೋದಲ್ಲಿ